ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕ್ಯಾನ್ ಕ್ಯಾನ್ ಸ್ಕರ್ಟ್ ನ ಯಾವ ತರ ಸ್ಟಿಚ್ ಮಾಡೋದು ಅನ್ನೋದ ನೋಡೋಣ. ನೋಡಿ, ಇದು ಕ್ಯಾನ್ ಕ್ಯಾನ್. ಇದನ್ನ ಸ್ಟಿಚ್ ಮಾಡೋದಕ್ಕೆ ನಾವು ಬಳಸ್ತೀವಿ. ಮತ್ತೆ ಇದು ನಾನೀಗ ಕಟ್ ಮಾಡ್ಕೊಂಡಿರೋ ಸ್ಕರ್ಟ್. ಮತ್ತೆ ಈಗ ಇದು ವೇಸ್ಟ್ ಬ್ಯಾಂಡ್. ಇಷ್ಟೇ ನಮ್ಗೆ ಈಗ ಬೇಕಾಗಿರುವಂತ ಪ್ರಾಪರ್ಟೀಸ್. ಮತ್ತೆ ಈಗ ನಾವು ಯಾವ ತರ ಸ್ಟಿಚ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಾವೀಗ ವೇಸ್ಟ್ ಬ್ಯಾಂಡ್ ನ ಸ್ಟಿಚ್ ಮಾಡೋಣ. ನಿಮ್ಗೆ ಬೇಕು ಅಂತ ಅಂದ್ರೆ ಇದಕ್ಕೆ ಕ್ಯಾನ್ವಾಸ್ ನ ಐರನ್ ಮಾಡ್ಕೊಳ್ಳಿ. ಅವರು ಏನು ಬೇಡ ಅಂತ ಹೇಳಿದ್ದಾರೆ. ಮತ್ತೆ ಕಾಟನ್ ಆದ್ರಿಂದ ನೋಡಿ ಕ್ಲೀನ್ ಆಗಿ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವ್ದೇ ಕ್ಯಾನ್ವಾಸ್ ನ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿ ಏನಂತ ಅಂದ್ರೆ ಇಲ್ಲಿ ಈ ಎಡ್ಜಿಗೆ ನಾವು ಫಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ನ ಹಾಕೊಳ್ಳೋಣ. ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನೀಗ ಒಂದ್ ಸೈಡ್ ಗೆ ಸ್ಟಿಚ್ ಹಾಕ. ನೋಡಿ ಫ್ರೆಂಡ್ಸ್, ಈಗ ನಾವು ಸ್ಕರ್ಟ್ ಗೆ ಈ ವೇಸ್ಟ್ ಬ್ಯಾಂಡ್ ನ ಅಟ್ಯಾಚ್ ಮಾಡೋಣ. ರೈಟ್ ಟು ರೈಟ್ ಇಟ್ ಅಟ್ಯಾಚ್ ಮಾಡ್ಬೇಕು. ನೋಡಿ, ಇಲ್ಲಿ ಎಡ್ಜ್ ಬಂದಿರೋದ್ರಿಂದ ಏನು ಸ್ಟಿಚ್ ಹಾಕೋತಾ ಇಲ್ಲ. ಎಡ್ಜ್ ಬಂದಿಲ್ಲ ಅಂತ ಅಂದ್ರೆ ನೋಡಿ ಈ ತರ ಫೋಲ್ಡ್ ಮಾಡಿ ಇಲ್ಲಿಗೆ ಒಂದ್ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ವೇಸ್ಟ್ ಬ್ಯಾಂಡ್ ನ ಕೊಟ್ರೆ ಕ್ಲೀನ್ ಆಗಿ ಫಿನಿಶಿಂಗ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕಚ್ಚಾ ಬಂದಿರೋದ್ರಿಂದ ನಾನು ಏನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾ. ನೋಡಿ, ಈಗ ಈ ವೇಸ್ಟ್ ಬ್ಯಾಂಡ್ ನ ನಾನು ಇಲ್ಲಿ ಇಟ್ಟು ಸ್ಟಿಚ್ ನ ಹಾಕ್ತೀನಿ. ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ, ವೇಸ್ಟ್ ಬ್ಯಾಂಡು ಮತ್ತೆ ಸ್ಕರ್ಟ್ ಎರಡನ್ನು ಸೇರಿಸಿ ಕಾಲು ಇಂಚ್ ಒಳಗಡೆನೆ ಸ್ಟಿಚ್ ಹಾಕಿ. ಅದಕ್ಕಿಂತ ಜಾಸ್ತಿ ಸ್ಟಿಚ್ ಹಾಕ್ಬೇಡಿ. ಯಾಕಂತಂದ್ರೆ ಜಾಸ್ತಿ ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ, ನಿಮಗೆ ಕಚ್ಚಾ ಜಾಸ್ತಿ ಆಯ್ತು ಅಂತಂದ್ರು ಅಲ್ಲಿ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ರಿಂಕಲ್ ಬರೋ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಎರಡು ಜೊತೆಲೆ ಇಟ್ಕೊಂಡು ಕಾಲು ಇಂಚಲ್ಲಿ ಸ್ಟಿಚ್ ಹಾಕಿ ಮತ್ತೆ ಕ್ಲೀನ್ ಆಗಿ ಎಡ್ಜ್ನ ಲಾಕ್ ಮಾಡಿ. ಫ್ರೆಂಡ್ಸ್, ಎರಡೆರಡು ಸ್ಟಿಚ್ನ ಆದಷ್ಟು ಹಾಕಿ. ವೇಸ್ಟ್ ಬ್ಯಾಂಡ್ ಮಾಡ್ತಾ ಇರೋದ್ರಿಂದ ಆದಷ್ಟು ಎರಡೆರಡು ಸ್ಟಿಚ್ನ ಹಾಕಿ ಆಮೇಲೆ ನೋಡಿ ಈ ತರ ಫೋಲ್ಡ್ ಮಾಡಿದ್ರೆ ನಿಮಗೆ ವೇಸ್ಟ್ ಬ್ಯಾಂಡ್ ಕರೆಕ್ಟ್ ಆಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ವೇಸ್ಟ್ ಬ್ಯಾಂಡ್ ಮಾಡ್ಬೇಕಾದ್ರೆ ಎಳಿತೀರಾ, ರಿಂಕಲ್ ಬರುತ್ತೆ, ಈ ತರ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಸಿಂಪಲ್ ಸೊಲ್ಯೂಷನ್ಸ್ ಆಗತ್ತೆ. ನೋಡಿ, ಇಲ್ಲಿ ಇಲ್ಲಿ ನಾನು ಮ್ಯಾಚ್ ಹಾಕ್ಬೇಕು, ಯಾಕಂದ್ರೆ ಇದು ಕಚ್ಚಾ ಇದಾಗಿದೆ ಅಂತ ನಾನು ಮಾರ್ಕಿಂಗ್ ಚೆಕ್ ಅಲ್ಲಿ ಮಾರ್ಕ್ ಮಾಡಿದೀನಿ. ಸೆಂಟರ್ ಗೆ ಇದು ಮಾರ್ಕ್ ಮಾಡಿದೀನಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಇದು ಸೆಂಟರ್ ಗೆ ಆಯ್ತು ಅಂತಂದ್ರು ರಿಂಕಲ್ ಬರಲ್ಲ. ಮತ್ತೆ ನಿಮ್ಗೆ ಇಲ್ಲಿ ಎಳಿತೀರಾ ಅಂತ ಅಂದಾಗ ಇಲ್ಲಿ ರಿಂಕಲ್ ಬರ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್, ವೇಸ್ಟ್ ಬ್ಯಾಂಡ್ ಅಲ್ಲಿ. ಸೊ ಅದಕ್ಕೋಸ್ಕರ ನೋಡಿ ಈ ತರ ನೀವು ಈಕ್ವಲ್ ಆಗಿ ಈ ತರ ಫೋಲ್ಡ್ ಮಾಡಿ, ಬೇಕಂದ್ರೆ ಈ ತರ ಲಾಕ್ ಮಾಡ್ಕೋಬಿಡಿ. ಈ ತರ ಲಾಕ್ ಮಾಡ್ಕೊಂಡ್ರೆ ನೀವು ಬಟ್ಟೆನ ಮತ್ತೆ ಮತ್ತೆ ಫೋಲ್ಡ್ ಮಾಡೋ ನೆಸೆಸರಿ ಇರಲ್ಲ. ಈಗ ಇಲ್ಲಿ ಜಾಸ್ತಿ ಫೋಲ್ಡ್ ಮಾಡಿ ಇಲ್ಲಿ ಕಮ್ಮಿ ಫೋಲ್ಡ್ ಮಾಡಿದ್ರು ರಿಂಕಲ್ ಬರುತ್ತೆ. ಆ ತರ ಯಾವ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಾನು ಈ ತರ ನಿಮ್ಗೆ ತೋರಿಸ್ತಾ ಇದೀನಿ. ನೋಡಿ, ನೀಟಾಗಿ ಬರುತ್ತೆ ವೇಸ್ಟ್ ಬ್ಯಾಂಡು. ಮತ್ತೆ ಇಲ್ಲಿ ಇಲ್ಲಿ ಒಂದು ಸ್ಟಿಚ್ ಹಾಕ್ಬೇಕಾದ್ರೆ ಮಾತ್ರ ನೀವು ಕಚ್ಚಾ ನೋಡ್ಕೊಂಡು ಅದ್ರ ಮೇಲೆ ಕರೆಕ್ಟ್ ಆಗಿ ಸ್ಟಿಚ್ ಹಾಕೊಂತ ಬಂದ್ರೆ ನಿಮ್ಗೆ ಎಲ್ಲೂ ರಿಂಕಲ್ ಬರಲ್ಲ, ವೇಸ್ಟ್ ಬ್ಯಾಂಡ್ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವೇಸ್ಟ್ ಬ್ಯಾಂಡ್ ಸ್ಟಿಚ್ ಮಾಡ್ಬೇಕಾದ್ರೆ ಕಚ್ಚಾನ ಒಳಗಡೆ ಸೇರಿಸ್ಕೊಂಡು ಆದಷ್ಟು ಎಡ್ಜಿಗೆ ಸ್ಟಿಚ್ ಹಾಕ್ಬೇಕು. ಮತ್ತೆ ಫೋಲ್ಡ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬೇಡಿ. ಮತ್ತೆ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಅಲ್ಲಿ ಎಡ್ಜಿಗೆ ಬರಬೇಕು. ಬ್ಯಾಕ್ ಸೈಡ್ ಕೂಡ ಆ ಎಡ್ಜಿಗೆ ಬರೋ ತರಾನೆ ಸ್ಟಿಚ್ ನ ನೀವು ಹಾಕ್ತಾ ಬಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ನ್ಯಾಚ್ ಟು ಅಂದ್ರೆ ಸೆಂಟ್ರಿಂದ ಸೆಂಟ್ರಿಗೆ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆಲ್ಲೂ ವೇರಿಯೇಷನ್ಸ್ ಬರಲ್ಲ, ಮತ್ತೆ ರಿಂಕಲ್ ಬರಲ್ಲ. ಮತ್ತೆ ಅಲ್ಲಿ ಎಡ್ಜ್ ಬಟ್ಟೆ ಇರುತ್ತಲ್ಲ ಅದು ವ್ಯತ್ಯಾಸ ಆಗದೆ ಇರೋ ತರ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ವೇಸ್ಟ್ ಬ್ಯಾಂಡ್ ಪೂರ್ತಿ ರೆಡಿ ಆಗಿದೆ. ಇಲ್ಲಿ ಇಲ್ಲಿ ಕಾಲ್ ಕಾಲ್ ಇಂಚಿಗೆ ಹಾಕಿದೀನಿ, ಮತ್ತೆ ಇಲ್ಲಿ ಹಾಕಿದೀನಿ. ಇಲ್ಲಿ ನಾವು ಏನಾದ್ರು ಟೈ ಹಾಕಿದ್ರು ನಿಮ್ಗೆ ರೋಪ್ ಹಾಕಿದ್ರು ಕ್ಲೀನ್ ಆಗಿ ಎಲ್ಲೂ ಜರ್ಗಲ್ಲ, ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ. ಈಗ ನಾವು ಸೈಡ್ ನ ಮಾಡ್ಕೊಳ್ಳೋಣ. ಈ ಸೈಡ್ ನ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಎಡ್ಜಿಂದ ಹಾಕ್ಬೇಕು ಫ್ರೆಂಡ್ಸ್. ಇಲ್ಲಿ ಎಡ್ಜಿಂದ ಹಾಕಿ ಆಮೇಲೆ ಒಂದ್ ಕಾಲ್ ಇಂಚಿಗೆ ನೀವು ಸ್ಟಿಚ್ ನ ಹಾಕೊಂತ ಬಂದ್ರೆ ಅಲ್ಲಿ ಕ್ಲೀನ್ ಆಗಿ ಬರುತ್ತೆ, ಮತ್ತೆ ಶೇಪ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ನೀವು ರೋಪ್ ಹಾಕಿ ಟೈ ಮಾಡಿದಾಗ ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಅಂದ್ರೆ ಈ ತರಾನೇ ಸ್ಟಿಚ್ ಹಾಕ್ಬೇಕು ಫ್ರೆಂಡ್ಸ್. ಅವಾಗ ಏನಾಗತ್ತೆ ಅಂತಂದ್ರೆ ನೀವು ಟೈ ಮಾಡಿದಾಗ ಟೈಟ್ ಆಗೂ ಕೂತ್ಕೊಳ್ಳುತ್ತೆ, ಮತ್ತೆ ನಿಮ್ಗೆ ಅಲ್ಲೇನು ಹಿಡಿದ ಹಾಗೆಲ್ಲ ಆಗಲ್ಲ. ಅದಕ್ಕೋಸ್ಕರ ನೀವು ಅಲ್ಲಿ ತುದಿಯಲ್ಲಿ ತಗೊಂಡು ಆಮೇಲೆ ಕಾಲ್ ಇಂಚಿಂದ ನೀವು ಹಾಕಿದ್ರೆ ನೋಡಿ ಈ ತರ ಶೇಪ್ ಬರುತ್ತೆ. ಈ ತರ ಶೇಪ್ ಬಂದಾಗ ಮಾತ್ರನೇ ನಿಮ್ಗೆ ಟೈ ಮಾಡಿದಾಗ ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಈ ಎಡ್ಜಿಗೆ ಫಸ್ಟ್ ಜಿಗ್ಜಾಗ್ ನ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಪ್ರೆಷರ್ ಫುಟ್ ನ ತೆಗೆದು ಬೇರೆ ಪ್ರೆಷರ್ ಫುಟ್ ಹಾಕ್ಬೇಕು, ಮತ್ತೆ ಮಿಷನ್ ನ ಅಡ್ಜಸ್ಟ್ ಮಾಡ್ಬೇಕು ಫ್ರೆಂಡ್ಸ್. We'll be right back.
ಫ್ರೆಂಡ್ಸ್ ಈಗ ಮಿಷನ್ ಅಡ್ಜಸ್ಟ್ ಆಗಿದೆ. ಸೊ ಈಗ ನಾವು ಈ ತರ ಇದು ಮಾಡಿದ್ರೆ ನೀಡಲು ವಿ ಶೇಪ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ಜಿಗ್ಜಾಕ್ ಆಗತ್ತೆ. ನಾವು ಈ ತರ ಜಿಗ್ಜಾಕ್ ಮಾಡ್ಬೇಕಾದ್ರೆ ಈ ತರ ಎಡ್ಜಿಂದ ತಗೊಂಡ್ರೆ ಬೆಸ್ಟ್. ಮತ್ತೆ ಈ ಪ್ರೆಷರ್ ಫುಟ್ ಅಲ್ಲಿ ಈ ತರ ಕ್ಲಾತ್ ಸೇರಿಸೋ ತರ ಇರುತ್ತೆ. ಸೊ ಆ ತರ ಅಲ್ಲಿಗೆ ಸೇರಿಸಿ ಈಗ ನಾವು ಮಿಷನ್ ನ ಮೂವ್ ಮಾಡಬೇಕು. ಮಿಷನ್ ನ ಮೂವ್ ಮಾಡ್ಬೇಕಾದ್ರೆ ನೋಡಿ, ಈ ಪ್ರೆಷರ್ ಫುಟ್ ಅಲ್ಲಿ ತೋರಿಸೋದ್ನಲ್ಲ, ಅಲ್ಲಿಗೆ ನಾವು ಕ್ಲಾತ್ ಹೋಗೋ ತರ ಸ್ಟಿಚ್ ನ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಅಲ್ಲಿ ಜಿಗ್ಜಾಕ್ ಆಗುತ್ತೆ. ಫ್ರೆಂಡ್ಸ್ ಈಗ ನೋಡಿ, ಈ ಕಡೆಯಿಂದಾನು ಮೂವ್ ಮಾಡಬೇಕು, ಆ ಕಡೆಯಿಂದಾನು ಕ್ಲಾತ್ ನ ಎಳಿತಾ ಬಂದ್ರೆ ಪರ್ಫೆಕ್ಟ್ ಆಗಿ ಜಿಗ್ಜಾಕ್ ಆಗ್ತಾ ಇರುತ್ತೆ. ಸ್ಕರ್ಟ್ಸಿಗೆ ಮತ್ತೆ ಈ ತರ ಅಂಬ್ರಲಾ ಇದಕ್ಕೆ ಬಾಟಮ್ ಫೋಲ್ಡ್ ಮಾಡೋದಕ್ಕಿಂತ ಈ ತರ ಜಿಗ್ಜಾಕ್ ನ ಪ್ರಿಫರ್ ಮಾಡೋದು, ಲುಕಿಂಗ್ ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ ನೋಡಿ ಫ್ರೆಂಡ್ಸ್, ಯಾವ ತರ ಬಂದಿದೆ ಜಿಗ್ಜಾಕ್ ಅಂತ, ಮತ್ತೆ ಲುಕಿಂಗ್ ಕೂಡ ಯಾವ ತರ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಇದು ಕ್ಯಾನ್, ಇದನ್ನ ನೋಡಿ ಈ ತರ ಯೂಸ್ ಮಾಡೋದಕ್ಕಿಂತ ಇದು ರೈಟ್ ಟು ರೈಟ್ ಈ ತರ ಇಟ್ಟು ಇಲ್ಲಿಗೆ ನಾವೀಗ ಸ್ಟಿಚ್ ನ ಹಾಕೊಂತ ಬರೋಣ. ನೋಡಿ ಯಾವ ತರ ಬರುತ್ತೆ ಅಂತ. ನೀವು ಏನು ಮಾರ್ಕ್ ಮಾಡಿದ್ದೀರಾ ಅದ್ರ ಮೇಲೆ ಸ್ಟಿಚ್ ಬರಬೇಕು ಫ್ರೆಂಡ್ಸ್. ಈ ತರ ಕ್ಲೀನ್ ಆಗಿ ಕೂತ್ಕೋಬೇಕು. ಅಲ್ಲದೆ ಈ ರೋಪ್ ನ ಜಾಯಿನ್ ಮಾಡ್ಬೇಕಾದ್ರೆ ನೀವು ಎಷ್ಟು ಲೇಯರ್ ತಗೊಂತೀರಾ ಅಷ್ಟ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಾನೀಗ 2 ಲೇಯರ್ಸ್ ಅಲ್ಲಿ ಈ ರೋಪ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಲ್ಲದೆ ಈ ರೋಪು ನಿಮ್ಗೆ 400 rupees ಬರುತ್ತೆ ಒಂದು ರೋಲ್ ಅಂತ ಅಂದ್ರೆ, ನೀವು ಮೀಟರ್ ತರ ತಗೊಂತೀನಿ ಅಂದ್ರೆ 20 rupees ಬರುತ್ತೆ ಫ್ರೆಂಡ್ಸ್ ಒಂದು ಮೀಟರ್. ಒಂದ್ ಕ್ಯಾನ್ ಸ್ಕರ್ಟಿಗೆ 1000 rupees ಕೊಟ್ಟು ತಗೊಳೋದಕ್ಕಿಂತ ನೋಡಿ, ನಾವು ಎಷ್ಟು ಕಮ್ಮಿ ಬೆಲೆಯಲ್ಲಿ ಮನೆಯಲ್ಲೇ ಆರಾಮಾಗಿ ಸ್ಟಿಚ್ ಮಾಡ್ಕೋಬಹುದು ಅಂತ ನೋಡಿ ಫ್ರೆಂಡ್ಸ್. ಈಗ 1.5 meter ಲೈನಿಂಗ್ ತಗೊಂಡಿದ್ದೀನಿ, ಮತ್ತೆ 3.5 meter ಕ್ಯಾನ್ ತಗೊಂಡಿದ್ದೀನಿ. ಒಂದ್ ಥ್ರೆಡ್ ಅಂತ ಲೆಕ್ಕ ಹಾಕಿದ್ರು ಅಬ್ಬಬ್ಬ ಅಂದ್ರೆ ಒಂದ್ 200 rupees ಖರ್ಚಾಗಿರ್ಬೋದು. ಎಷ್ಟು ಕ್ಲೀನ್ ಆಗಿ ಗುಪ್ಪೆ ತರ ನಿಮ್ಗೆ ಕ್ಯಾನ್ ಸ್ಕರ್ಟ್ ರೆಡಿ ಆಗಿದೆ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ನೀವು ರೋಪ್ ನ ಹಾಕೋಬಹುದು. ಒಂದ್ ಈ ತರ ರೆಡಿ ಮಾಡಿ ಇದ್ರ ಮೇಲೆ ನೀವು ಯಾವ ಡ್ರೆಸ್ಸಸ್ ನ ಯೂಸ್ ಮಾಡಿದ್ರು ನಿಮಗೆ ಗುಪ್ಪೆ ತರಾನೇ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.